ಹಲೋ ಗೈಸ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಓಡಿಎ ಪಂದ್ಯದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು 16 ರನ್ಸ್ನ ಹೊಡೆದ್ರು ಅಷ್ಟೇ ವೀಕ್ಷಕರೇ. ಡೇವಿಡ್ ವಿಲ್ಲಿ ಅವ್ರಿಗೆ ಔಟ್ ಆಗ್ತಾರೆ. ಇದೀಗ ವಿರಾಟ್ ಕೊಹ್ಲಿ ಅವರು ಪಂದ್ಯ ಆದ ನಂತರ ಏನು ಮಾತಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಪ್ರಮುಖ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನ ನೋಡೋದಾದರೆ ವಿರಾಟ್ ಕೊಹ್ಲಿ ಅವರು ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಟೂ ಬ್ಯಾಡ್ ಪ್ರದರ್ಶನ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿರಾಟ್ ಕೊಹ್ಲಿ ಅವರು ಕ್ರೀಸ್ಗೆ ಆಡೋಕ್ಕೆ ಬಂದಾಗ ನಾವೆಲ್ಲರೂ ಕೂಡ 50 ರನ್ ಹೊಡಿಬೇಕು ಇಲ್ಲಾಂದರೆ 100 ರನ್ ಹೊಡಿಬೇಕು ಅಂತ ಇರ್ತೀರಿ. ಆದರೆ ವಿರಾಟ್ ಕೊಹ್ಲಿ ಅವರು ಎರಡೂ ಕೂಡ ಮಾಡಲಿಲ್ಲ ನಿನ್ನೆಯ ಪಂದ್ಯದಲ್ಲಿ. ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ನನಗೆ ತುಂಬ ಕಷ್ಟ ಆಗ್ತಿದೆ ಬ್ಯಾಟಿಂಗ್ ಆಡೋದಕ್ಕೆ, ಮುಂಬರುವ ಪಂದ್ಯಗಳಲ್ಲಿ ಚೆನ್ನಾಗಿ ಆಡ್ತೀನಿ, ನಾನು ಫೋಕಸ್ ಮಾಡ್ತಾ ಇದ್ದೀನಿ, ಶಾರ್ಟ್ ಸೆಲೆಕ್ಷನ್ ಸ್ವಲ್ಪ ರಾಂಗ್ ಆಗ್ತಿದೆ ಅಷ್ಟೇ, ಆ ಒಂದು ಶಾರ್ಟ್ ಸೆಲೆಕ್ಷನ್ನ ನಾವು ಕರೆಕ್ಟಾಗಿ ಮಾಡಿದ್ರೆ ಇವತ್ತಿನ ಪಂದ್ಯದಲ್ಲಿ ನಾವು ಗೆಲ್ಬೋದಾಗಿತ್ತು ಅಂತ. ಇವತ್ತಿನ ಪಂದ್ಯ ನಮಗೆ ಇಂಪಾರ್ಟೆಂಟ್ ಆಗಿತ್ತು, ಇವತ್ತಿನ ಪಂದ್ಯ ಗೆದ್ದಿದ್ರೆ ನಾವು ಸೀರೀಸ್ ಗೆದ್ದಂತೆ, ಆದರೆ ಪಂದ್ಯ ಗೆಲ್ಲೋಕ್ಕಾಗಿಲ್ಲ. ಈ ಒಂದು ಸೋಲಿಗೆ ನಾನು ಕೂಡ ಕಾರಣ, ನಮ್ಮ ಟೀಮು ಕೂಡ ಕಾರಣ. ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಆಟಗಾರರು ಪರ್ಫಾರ್ಮೆನ್ಸ್ ಮಾಡಿದರೆ ಗೆಲ್ಬೋದಾಗಿತ್ತು. ರೋಹಿತ್ ಶರ್ಮಾ, ಶಿಖರ್ ಧವನ್ ಇಬ್ಬರೂ ಕೂಡ ಒಂದು ಒಳ್ಳೆ ಪ್ರದರ್ಶನ ಕೊಡಬೇಕಾಗಿತ್ತಿತ್ತು, ಆದರೆ ಕೊಡಲಿಲ್ಲ. ನಾವು ಬೌಲಿಂಗು ಕೂಡ ಚೆನ್ನಾಗಿ ಮಾಡಲಿಲ್ಲ ಅಷ್ಟು. 200 ರನ್ಸ್ಗೆ ಆಲ್ ಔಟ್ ಮಾಡ್ಬೋದಾಗಿತ್ತು, ಆಪರ್ಚುನಿಟಿ ಇತ್ತು, ಆದರೆ ಮಾಡೋಕ್ಕಾಗಿಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಅಂತ ನೀವು ಕಮೆಂಟ್ ಮಾಡ್ತಾ ಬನ್ನಿ. ವಿರಾಟ್ ಕೊಹ್ಲಿ ಅವರು ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಾಬರ್ ಅಜಮ್ ಕೂಡ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ನ ಈ ಕೂಡಲೇ ಫಾಲೋ ಮಾಡಿ.